ಎಲ್ಲರಿಗೂ ನಮಸ್ಕಾರ. ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಸುಫಲವನ್ನು ಹಾಕುವ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಸುಫಲ ಹಾಕಿದ ನಂತರ ನನ್ನ ಗಿಡದ ಬೆಳವಣಿಗೆ ಹೇಗಿದೆ ಅಥವಾ ನನ್ನ ಗಿಡಗಳಿಗೆ ಏನಾದರೂ ಹಾನಿಯಾಗಿದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಎಲ್ಲ ಗಿಡಗಳಿಗೂ ನಾನು ಸುಫಲ ಹಾಕುವ ವಿಡಿಯೋವನ್ನು ನಿಮಗೆ ತೋರಿಸಿದೆ. ಅದರಲ್ಲಿ ಎರಡು ಗಿಡ ಬಿಟ್ಟು ಬೇರೆಲ್ಲ ಗಿಡಗಳು ಚೆನ್ನಾಗಿವೆ, ಚೆನ್ನಾಗಿ ಚಿಗುರಿಟ್ಟು ಮುಗ್ಗಿಟ್ಟಿದೆ. ಆದರೆ ಎರಡು ಗಿಡದಲ್ಲಿ ಒಂದು ಗಿಡ ಪೂರ್ತಿಯಾಗಿ ಎಲೆಯೆಲ್ಲ ಉದುರಿ ಗಿಡ ಎಲ್ಲ ಏನು ಗೆಲ್ಲುಗಳೆಲ್ಲ ಏನು ಒಣಗಿ ಹೋಗಿದೆ. ಇದರಲ್ಲಿ ಖಂಡಿತವಾಗಿಯೂ ಚಿಗುರು ಬರಲಿಕ್ಕೆ ಸಾಧ್ಯ ಇಲ್ಲ, ಬೇರು ಕೂಡ ಕೊಳ್ತೋಗಿದೆ. ಅಂದರೆ ಸುಫಲ, ನಾವು ಹೇಳಿದಲ್ಲ ಸುಫಲ ಹಾಕುವಾಗ ತುಂಬ ಜಾಗ್ರತೆ ಬೇಕು ಅನ್ನೋದು ಇದಕ್ಕೇ. ಇನ್ನೊಂದು ಗಿಡ ಅರ್ಧ ಏನು ಒಂದು ಗಿಡದಲ್ಲಿ ತುಂಬ ಗೆಲ್ಲುಗಳೆಲ್ಲ ಇರ್ತದೆ, ಅದರಲ್ಲಿ ನೋಡಿ ಈ ರೀತಿ ಒಂದು ಸೈಡಿದ್ದು ಗೆಲ್ಲು ಏನು ಒಣಗಿ ಹೋಗಿದೆ, ಇನ್ನೊಂದು ಸೈಡಿದ್ದು ಗೆಲ್ಲಲ್ಲಿ ಚಿಗುರೆಲ್ಲ ಇದೆ. ಇದಾದರೂ ಪರವಾಗಿಲ್ಲ, ಇದಕ್ಕೆ ಬೇಕಾದಂತಹ ಒಳ್ಳೆಯ ಗೊಬ್ಬರಗಳನ್ನು ಹಾಕಿ ಮುಂಬರುವ ದಿನಗಳಲ್ಲಿ ಗಿಡಗಳನ್ನು ಬುಷಿಯಾಗಿ ಬೆಳೆಸಿ ಅದರಲ್ಲಿ ಹೂವನ್ನು ಪಡೆಯಬಹುದು, ಏನು ಸಮಸ್ಯೆ ಇಲ್ಲ. ಆದರೆ ಅದು ಪೂರ್ತಿಯಾಗಿ ಒಣಗಿದೆಲ್ಲ, ಅದು ಅಂತೂ ಅದರಲ್ಲಿ ಇನ್ನೂ ಚಿಗುರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತೇಳಿದರೆ ಆ ಗೆಲ್ಲುಗಳನ್ನು ಮುಟ್ಟಿದಾಗ ಮುರಿದೋಗ್ತಾ ಉಂಟು. ಸ್ನೇಹಿತರೆ, ಯಾವುದೇ ಗೊಬ್ಬರ ಹಾಕುವುದು ದೊಡ್ಡ ವಿಷಯ ಇಲ್ಲ. ನಾವು ಏನು ಗಿಡಗಳಿಗೆ ಕೆಮಿಕಲ್ ಇರುವಂತಹ ಗೊಬ್ಬರಗಳನ್ನು ಹಾಕುವಾಗ ತುಂಬ ಜಾಗ್ರತೆ ಮಾಡಬೇಕು ಅಂತ ಹೇಳೋದು ಇದಕ್ಕೇ. ಯಾಕಂತೇಳಿದರೆ ಸ್ವಲ್ಪ ಕಡಿಮೆ ಹಾಕಿದರೂ ಪರವಾಗಿಲ್ಲ, ಒಂದು ಪಿಂಚ್ ನಾವು ಜಾಸ್ತಿ ಹಾಕಿದರೂ ನೋಡಿ ಇದೇ ರೀತಿ ಆಗೋದು, ನಮ್ಮ ಗಿಡಗಳನ್ನು ನಾವು ಕಳ್ಕೊಳ್ಬೇಕಾಗ್ತದೆ. ಅದೇ ನಾವು ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕುವಾಗ ಏನು ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ, ಕಡಿಮೆ ಆದರೂ ಪರವಾಗಿಲ್ಲ. ಈಗ ನೋಡಿ, ನಾನು ನಿಮಗೆ ಯಾವಾಗಲೂ ದನದ ಒಣಸೆಗಣಿಯ ಗೊಬ್ಬರವನ್ನು ನಿಮಗೆ ತಿಳಿಸ್ತಾ ಇರ್ತೇನೆ, ಅದು ಒಳ್ಳೆಯದು ಗಿಡಗಳಿಗೆ ಅಂತ. ಆದರೆ ಅದೆಷ್ಟು ನೀವು ಜಾಸ್ತಿ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ. ಅದೇ ನೀವು ಗೋಮೂತ್ರ ಹಾಕುವಾಗ ಕ್ವಾಂಟಿಟಿಯಲ್ಲಿ ಹಾಕಬೇಕು. 20 ಲೀಟ್ರ್ ಗೋಮೂತ್ರ ಇದ್ದರೆ 20 ಲೀಟ್ರ್ ನೀರು ಸೇರಿಸಬೇಕು, ಅಷ್ಟು ಸ್ಟ್ರಾಂಗ್ ಇರ್ತದೆ. ಅದು ನ್ಯಾಚುರಲ್ ಆಗಿರುವಂತಹ ಗೊಬ್ಬರನೇ, ಆದರೂ ಸ್ಟ್ರಾಂಗ್ ಇರ್ತದೆ. ಎಲ್ಲದಕ್ಕೂ ಒಂದೊಂದು ಅದರದ್ದೇ ಆದಂತಹ ಏನು ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕಂತ ಇರ್ತದೆ. ಕೆಲವೊಂದು ಗೊಬ್ಬರಗಳಿಗೆ ನಾವು ಅಷ್ಟರಲ್ಲೇ ಹಾಕಿದರೆ ನಮ್ಮ ಗಿಡಗಳಿಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಒಂದು ಚೂರು ನಮ್ಮ ಅಳತೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಈ ರೀತಿಯಾಗಿ ನಮ್ಮ ಗಿಡಗಳನ್ನು ಕಳ್ಕೊಳ್ಬೇಕಾಗ್ತದೆ. ನೋಡುವಾಗ ತುಂಬ ಬೇಜಾರಾಗ್ತದೆ, ಆದರೆ ಬೇರೆ ಗಿಡಗಳನ್ನು ನೋಡುವಾಗ ಅಷ್ಟೇ ಖುಷಿ ಆಗ್ತದೆ. ಇದನ್ನು ನೋಡುವಾಗ ತುಂಬ ಬೇಜಾರಾಗ್ತದೆ, ಯಾಕಂತೇಳಿದರೆ ಇಷ್ಟು ಸಣ್ಣ ಗಿಡಗಳನ್ನು ದೊಡ್ಡದು ಮಾಡೋದು ಒಂದು ತಿಂಗಳ ಅಥವಾ 2 ತಿಂಗಳ ಶ್ರಮ ಅಲ್ಲ, ಸರಿಸುಮಾರು 1 ವರ್ಷದ ಪರಿಶ್ರಮ. ಅದಕ್ಕೆ ನಾನು ಹೇಳೋದು ತುಂಬ ಬೇಜಾರಾಗ್ತದೆ. ಯಾಕಂತೇಳಿದರೆ ಈ ಗಿಡಗಳಿಗೆ ಹಣ ಕೊಟ್ಟು ನಾವು ಪರ್ಚೇಸ್ ಮಾಡಿರ್ತೇವೆ, ಇದಕ್ಕೆ ಗೊಬ್ಬರ ಆಗಿರ್ಬೋದು, ಸ್ಪ್ರೇ ಆಗಿರ್ಬೋದು, ಎಲ್ಲಾನು ನಾವು ಹಣ ಕೊಟ್ಟೇ ಪರ್ಚೇಸ್ ಮಾಡ್ತೀವಿ. ಈ ರೀತಿಯಾಗಿ ಗಿಡಗಳು ಹಾಳಾಗುವಾಗ ತುಂಬ ಮನಸ್ಸಿಗೆ ನೋವಾಗ್ತದೆ. ನಾನು ಅದಕ್ಕೆ ಹೇಳೋದು ಸ್ನೇಹಿತರೆ, ಯಾವಾಗಲೂ ನಿಮಗೆ ಹೇಳ್ತೇನೆ ಜಾಗ್ರತೆ. ಕೆಲವೊಂದು ಗೊಬ್ಬರಗಳನ್ನು ಹಾಕುವಾಗ ನಿಮಗೆ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೇನೆ, ಅಂದರೆ ಇಂತಹ ಗೊಬ್ಬರಗಳನ್ನು ಹಾಕುವಾಗ ಜಾಗ್ರತೆಯಾಗಿ ಹಾಕಿ ಅಂತ ಹೇಳ್ತೇನೆ ನಿಮಗೆ. ಕೆಲವೊಂದು ಗೊಬ್ಬರವನ್ನು ಎಷ್ಟು ಬೇಕಾದರೂ ಹಾಕ್ಬೋದು ಅಂತ ನಾನು ನಿಮಗೆ ಹೆಚ್ಚಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ, ಯಾವುದನ್ನು ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಅದನ್ನು ಸ್ವಲ್ಪ ಗಮನದಲ್ಲಿಡಿ. ಯಾಕಂತೇಳಿದರೆ ಸುಫಲ ತುಂಬಾ ನಮ್ಮ ಗಿಡಗಳಿಗೆ ಎಷ್ಟು ಒಳ್ಳೆಯದು ಕೊಡ್ತದೋ ಅಷ್ಟೇ ನಮಗೆ ಏನು ಅದರಿಂದ ಕೆಟ್ಟದಾಗ್ತದೆ ಅಂತ ಹೇಳೋದಕ್ಕೆ ನನ್ನ ಗಿಡಗಳೇ ಸಾಕ್ಷಿ. ನೋಡಿ, ನಾನು ಎಲ್ಲ ಗಿಡಗಳಿಗೂ ಒಂದೇ ರೀತಿ ಹಾಕಿದ್ದೇನೆ, ಅದು ನನ್ನ ಭಾವನೆ, ನಾನು ಹಾಕಿದ್ದೇನೆ. ಆದರೆ ಇದಕ್ಕೆ ಈ ರೀತಿ ಯಾಕೆ ಆಯಿತು ಅಂತ ನಂಗೆ ಗೊತ್ತಿಲ್ಲ. ಆದರೆ ಈ ಗಿಡದ ಸ್ವಲ್ಪ ಬೆಳವಣಿಗೆ ಕೂಡ ಸ್ವಲ್ಪ ಕುಂಠಿತ ಆಗಿತ್ತು. ಯಾಕಂತೇಳಿದರೆ ಸಿಕ್ಕಾಪಟ್ಟೆ ಮಳೆ ಬಂದು ಈ ಗಿಡದೆಲ್ಲ ಎಲೆಯೆಲ್ಲ ಉದುರಿ ಸ್ವಲ್ಪ ಗಿಡ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ. ಹಾಗಾಗಿ ಏನು ಅಂತ ನಾನು ಆಗ್ಬೋದು, ಹಾಗೂ ಆಗ್ಬೋದು, ಅಥವಾ ಸುಫಲ ಒಂದು ಪಿಂಚ್ ಜಾಸ್ತಿಯಾಗಿ ಕೂಡ ಗಿಡ ಒಂದು ಏನು ಈ ರೀತಿ ಆಗಲಿಕ್ಕೂ ಸಾಧ್ಯತೆ ಇದೆ. ಯಾಕಂತೇಳಿದರೆ ಈ ರೀತಿ ಪೂರ್ತಿಯಾಗಿ ಒಣಗಿದ್ದು ನಾನು ಸುಫಲ ಹಾಕಿದ ನಂತರನೇ. ಹಾಗಾಗಿ ನಾನು ಹೇಳಿದೆ ನಿಮಗೆ, ಸುಫಲ ಯಾರೆಲ್ಲ ನಿಮ್ಮ ಗಿಡಗಳಿಗೆ ಹಾಕ್ತೀರಿ, ಸುಫಲ ಅಥವಾ ಯೂರಿಯಾ, ಇದು ಎರಡಕ್ಕೂ ಕೂಡ ನೀವು ಹಾಕಿದ ನಂತರ, ನೀವು ಹಾಕಿದ ದಿನನೇ ನಿಮ್ಮ ಗಿಡಗಳಿಗೆ ನೀರು ಹಾಕಬೇಕು. ಒಂದು ವೇಳೆ ಹಾಕಿದ ದಿನ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದ್ದರೆ ನೀವು ನೀರು ಹಾಕಬೇಕಂತ ಏನಿಲ್ಲ. ಒಂದು ವೇಳೆ ಮಳೆ ಬರ್ತಾ ಇಲ್ಲ, ತುಂಬ ಬಿಸಿಲಿದೆ ಅನ್ನುವಾಗಿದ್ದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ನಿಮ್ಮ ಗಿಡದ ಬುಡಕ್ಕೆ ನೀವು ನೀರು ಕೊಡಲೇಬೇಕು, ಇಲ್ಲದಿದ್ದರೆ ನಿಮ್ಮ ಗಿಡಗಳನ್ನು ಕಳ್ಕೊಳ್ತೀರ. ನೋಡಿ, ಇದೇ ರೀತಿ ಆಗ್ತದೆ, ಯಾವುದೇ ಡೌಟ್ ಬೇಡ. ನಾನು ಸುಫಲ ಹಾಕಿದ ದಿನ ಚೆನ್ನಾಗಿ ಮಳೆ ಬಂದಿತ್ತು, ಮಾರನೇ ದಿನ ಸ್ವಲ್ಪ ಮಳೆ ಬಂತು, ನೆಕ್ಸ್ಟ್ ಡೇಯಿಂದ ಮೂರನೇ ದಿನದಿಂದ ತುಂಬ ಬಿಸಿಲು ಅಂತೇಳಿದರೆ ಉರಿ ಬಿಸಿಲು ಬಂದಿತ್ತು. ಅದು ಬೇರೆ ಟ್ಯಾರಿಸ್ ಮೇಲೆ ಇತ್ತಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಆಯಿತೋ ಏನೋ ನನಗೆ ಗೊತ್ತಿಲ್ಲ, ನನ್ನ ಭಾವನೆ ಹಾಗೆ ಆಗಿರ್ಬೋದು. ನಾನು ಸ್ವಲ್ಪ
ಜಾಸ್ತಿ ಕೇರ್ ಮಾಡಬೇಕಿತ್ತು. ನಾನು ಕೇರ್ ಮಾಡ್ತಾ ಇದ್ದೆ, ಡೈಲಿ ನೀರು ಹಾಕ್ತಾ ಇದ್ದೆ, ಆದರೂ ಈ ರೀತಿ ಆಯಿತು. ಒಂದೊಂದು ಸಾರಿ ಆಗ್ತದೆ. ಅದಕ್ಕೆ ನಾನು ಹೇಳೋದು, ಯಾವುದೇ ಗೊಬ್ಬರ ಹಾಕೋದು ದೊಡ್ಡ ವಿಷಯ ಇಲ್ಲ. ಹಾಕಿದ ನಂತರ ನಾವು ಅದರ ಪೋಷಣೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ಮಾಡಬೇಕು. ಮತ್ತು ಇನ್ನೊಂದು ಹೇಳೋದಂತ ಹೇಳಿದರೆ, ಎಲ್ಲ ಗೊಬ್ಬರ ಎಲ್ಲ ಗಿಡಗಳಿಗೂ ಸೂಟ್ ಆಗೋದಿಲ್ಲ. ಯಾಕಂತ ಹೇಳಿದರೆ ಮನುಷ್ಯರಿಗೂ ಅಷ್ಟೇ, ಒಂದೇ ಮೆಡಿಸಿನ್ ಎಲ್ಲರಿಗೂ ಒಂದೇ ಥರದ ಮೆಡಿಸಿನ್ ಆಗೋದಿಲ್ಲ. ಅದೇ ರೀತಿ ನಮ್ಮ ಗಿಡಗಳಿಗೂ ಅಷ್ಟೇ, ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು. ಯಾಕಂತ ಹೇಳಿದರೆ ಇಂತಹ ಕೆಮಿಕಲ್ ಗೊಬ್ಬರಗಳನ್ನು ಹಾಕುವಾಗ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡಕ್ಕೂ ನಾವು ರೆಡಿಯಾಗಿ ಇರಬೇಕು. ಇಲ್ಲದಿದ್ದರೆ ತುಂಬ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ನಾನು ಹೇಳೋದು, ಯಾವುದೇ ಕೆಮಿಕಲ್ ಗೊಬ್ಬರಗಳನ್ನು ಹಾಕುವಾಗ ಅದರದೇ ಪ್ರಮಾಣದಲ್ಲಿ ಹಾಕಿ, ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಜಾಸ್ತಿ ಅಂತ ಹಾಕಲಿಕ್ಕೆ ಹೋಗಬೇಡಿ. ಯಾಕಂತೇಳಿದರೆ ನಮಗೆ ಸ್ವಲ್ಪ ಅದರಿಂದ ರಿಸಲ್ಟ್ ಸಿಗೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಪೂರ್ತಿಯಾಗಿ ನಮ್ಮ ಗಿಡಗಳು ಹಾಳಾದರೆ ನಮಗೆ ತುಂಬಾ ಮನಸ್ಸಿಗೂ ನೋವಾಗ್ತದೆ. ಮತ್ತು ಅಂತಹ ಗಿಡಗಳನ್ನು ನಾವು ಅಷ್ಟೇ ದೊಡ್ಡದು ಮಾಡಬೇಕಾದ್ರೆ ಇನ್ನೂ ಒಂದು ವರ್ಷ ಬೇಕಾಗ್ತದೆ. ಅದಕ್ಕೋಸ್ಕರ ಹೇಳಿದು, ಸ್ನೇಹಿತರೆ, ನಿಮ್ಮ ಗಿಡಗಳಿಗೆ ಗೊಬ್ಬರ ಹಾಕುವಾಗ ಜಾಗ್ರತೆ ಮಾಡಿ. ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ, ನಾನು ಸುಫಲ ಹಾಕಿದ ನಂತರ ನನ್ನ ಗಿಡ ಹೇಗಾಯಿತು ಎಂದು ನೋಡಿ ಅಂತ ನೀವು ಕೂಡ.